ಪೊಲೀಸ್ ಪೇದೆಯೊಬ್ಬರು ದೂರು ಕೊಡೋದಕ್ಕೆ ಬಂದ ಮಹಿಳೆಯ ಜೊತೆ ಅನುಚಿತವಾಗಿ ನಡ್ಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಕಮಲಾಪುರ ಠಾಣೆ ಪೇದೆ ಬಸವರಾಜ್ ವಿರುದ್ಧ ಈ ಆರೋಪ ಬಂದಿದೆ. ಓಕೆ, ಇದು ಪೊಲೀಸ್ ಪೇದೆಯಿಂದ ಮಹಿಳೆಗೆ ಲೈಂಗಿಕ ಕಿರುಕುಳದ ಆರೋಪ. ಕಮಲಾಪುರ ಠಾಣೆಯ ಪೇದೆ ಬಸವರಾಜ್ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಯಾರೋ ಪಾಪ ಲೇಡಿ ಪತಿ ಜೊತೆ ಗಲಾಟೆ ಮಾಡಿಕೊಂಡು ಸ್ಟೇಷನ್ಗೆ ಬಂದರೆ ಆಕೆಯನ್ನ ಕಾರ್ನಲ್ಲಿ ಕರ್ಕೊಂಡೋಗಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದಾರಂತೆ. ಮದುವೆ ಆಗುವಂತೆ ಜೀವ ಬೆದರಿಕೆ ಹಾಕಿದಾರಂತೆ. ಕಲಬುರಗಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ. ಪೇದೆ ವಿರುದ್ಧ 354A, 504, 506 ಅಡಿ FIR ಕೂಡ ದಾಖಲಾಗಿದೆ. ಮತ್ತು ಗೌರ್ನಮೆಂಟ್ ಸರ್ವೆಂಟ್ ಆಗಿರೋದ್ರಿಂದ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕಾಗುತ್ತೆ ಆತನ ವಿರುದ್ಧ. ಬರೀ ದೂರು ಕೊಟ್ಟರೆ ಸಾಕು, ಯಾರು ಈ ರೀತಿ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಲೇಡಿ, ಅವರೇನಾದರೂ ದೂರು ಕೊಟ್ಟರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕಾಗುತ್ತೆ. ಮೊದಲು ಸಸ್ಪೆಂಡ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಹನುಮನ್ಪಟ್ಟಿ ಸಲುವಾಗಿಂದು ನಾನೇನು ಮಾಡಿದ್ದೆ ರೀ, ಪಾಯ್ಸನ್ ಕೊಡ್ದಿದ್ದಾನ್ರಿ, ಕುಡ್ದಿದ ಸಲುವಾಗಿಂದು ಅದು ಎನ್ಕ್ವೈರಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿದ್ದಾರೆ ನಾನ್ರಿ. ಅದಕ್ಕೆ ನಾನು ಕಮಲಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ನಾನ್ರಿ, ಅದು ಎರಡು ಮೇಲೆ ಏನೇನು ಕೊಟ್ಟಿದ್ದಾರೆ ಸರ್, ಅದು ಏನಾಗಿದ್ರಿ, ನಂಗೆ ನ್ಯಾಯ ಕೊಡ್ರಿ ಅಂತ ನಾನು ಕೇಳಕ್ಕೆ ಹೋಗಿದ್ದಾರೆ. ಅಷ್ಟರದಾಗೆ ಕಾನ್ಸ್ಟೇಬಲ್ ಪೊಲೀಸ್ ಬಸವರಾಜ್ ಪೊಲೀಸ್ ನಂಬರ್ ಬಂದರು ರೀ, ಬಂದು ಕೇಸಿಂದ್ರಿ ನಂಗೆ ನಂಬರ್ ಕೊಟ್ಟರು ಅವ್ರಿ, ಕೊಟ್ಟು ಕೇಸಿಂದ್ರಿ ಅವ್ರು ನನ್ನ ಸಂಘಟನೆ ರೀ ಮಿಸ್ಬಿಹೇವ್ ಮಾಡ್ರಿ ರೀ, ಮೈ ಎಲ್ಲ ಮುಟ್ರಿ, ಲಾರ್ಜಿಗೆ ಹೋಗಂಬ ಅಂತಂದ್ರು ನನಗೆ ರೀ. ಸರ್ ನಾನು ಹಂಗೆಲ್ಲ ಬರಲ್ರಿ ಸರ್ ಅಂತ ನಾ ಅಂದ್ರಿ, ಇಲ್ಲ ಬರಲೇಬೇಕು, ನೀ ಬರಲಿಲ್ಲ ಅಂತಂದ್ರೆ ನೋಡು ಹಂಗೆ ಹಿಂಗೆ ನಂಗೆ ಬೆದರಿಕೆ.